ಯಾದೇವಿ ಸರ್ವಭೂತು ಮಾತೃರುಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ನವರಾತ್ರಿಯ ಅತ್ಯಂತ ಶುಭಪ್ರದವಾದಂತಹ ಅವಸರದಲ್ಲಿ ಇಂದು ಮೊದಲನೆಯ ದಿನ ನಮ್ಮ ಪರಂಪರೆಯಲ್ಲಿ ಉಕ್ತವಾದಂತೆ ನವದುರ್ಗೆಯರನ್ನು ಆರಾಧಿಸುವಾಗ ಇಂದು ಮೊದಲನೆಯ ದುರ್ಗೆಯನ್ನು ಆರಾಧಿಸುವಂತಹ ದಿವಸ ನಮ್ಮ ದುರ್ಗೆಗಳಲ್ಲಿ ಮೊದಲನೆಯ ದುರ್ಗೆ ಶೈಲಪುತ್ರಿ ಹೆಸರೇ ಹೇಳುವಂತೆ ಹಿಮವತ್ ಪರ್ವತನ ಅಂದರೆ ಹಿಮವಂತನ ಮಗಳು ಶೈಲಪುತ್ರಿ ಭಗವಂತನಾದಂತಹ ಪರಮೇಶ್ವರನನ್ನು ತಾನು ಆರಾಧಿಸಿ ತಪಸ್ಸಿನ ಮೂಲಕವಾಗಿಯೇ ಭಗವಂತನನ್ನು ಪಡೆದು ತನ್ನನ್ನು ತಾನು ಧನ್ಯಲನ್ನಾಗಿಸಿಕೊಂಡಂಥವಳು ಹಾಗಾಗಿಯೇ ಮಹಾಕವಿಯೊಬ್ಬ ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರವು ಎಂಬುದಾಗಿ ಹೇಳಿದ್ದಾನೆ ಅಂದರೆ ಪರಸ್ಪರರಾದಂತಹ ತಪಸ್ಸಿನಿಂದ ಒಬ್ಬರನ್ನು ಒಬ್ಬರು ಕೂಡಿಕೊಂಡವರು ಅಂತ ತಾತ್ಪರ್ಯ ಶಿವೆಯನ್ನು ಕುರಿತಾಗಿ ಶಿವ ತಪಸ್ಸು ಮಾಡಿ ಶಿವೆಯನ್ನು ಪಡ್ಕೊಂಡ ಶಿವೆಯೂ ಕೂಡ ಶಿವನನ್ನು ಕುರಿತಾದಂತಹ ತಪಸ್ಸಿನಿಂದ ತಾನು ಶಿವನನ್ನು ಪಡ್ಕೊಂಡ್ಳು ಹೀಗೆ ಒಬ್ಬರನ್ನೊಬ್ಬರೂ ಕೂಡ ಇಬ್ಬರೂ ತಪಸ್ಸಿನಿಂದಲೇ ಹೊಂದಿ ಲೋಕದ ಕಲ್ಯಾಣಕ್ಕೆ ಕಾರಣೀಭೂತರಾದಂಥವರು ಶಿವಪಾರ್ವತಿಯರು ಅಂಥವಳು ಶೈಲಪುತ್ರಿ ನಮಗೆಲ್ಲ ಗೊತ್ತಿರುವ ಹಾಗೆ ಮೊದಲು ದಾಕ್ಷಾಯಿಣಿಯಾಗಿ ಶಿವನನ್ನು ಹೊಂದಿಕೊಂಡಂಥವಳು ದಕ್ಷ ಕೃತವಾದಂತಹ ನಿರೀಶ್ವರ ಯಾಗದಲ್ಲಿ ತನ್ನ ದೇಹವನ್ನು ಅಂದರೆ ದೈಹಿಕವಾದಂತಹ ಎಲ್ಲ ಸಂಪತ್ತನ್ನು ಬಿಟ್ಟು ಯೋಗಾಗ್ನಿಯಿಂದ ತನ್ನನ್ನು ತಾನು ದಹಿಸಿಕೊಂಡು ಮತ್ತೆ ಹಿಮವಂತನ ಪರ್ವತದ ಅಧಿದೇವನಾದಂತಹ ಹಿಮವಂತನ ಮಗಳಾಗಿ ತಾನು ಪುನಃ ಜನ್ಮವನ್ನು ತಾಳಿ ತಪಸ್ಸನ್ನು ಆಚರಿಸಿ ಕೊನೆಯಲ್ಲಿ ಶಿವನನ್ನು ಹೊಂದಿದಂಥವಳು ಶೈಲಪುತ್ರಿ ಹಾಗಾಗಿ ಈ ಶೈಲಪುತ್ರಿಯ ಮೊದಲನೆಯ ದಿನದ ಆರಾಧನೆಯಿಂದ ನಾವು ಅನೇಕ ವಿಧವಾದಂತಹ ಫಲಗಳನ್ನು ಸಂಪತ್ತನ್ನು ಪಡೆದುಕೊಳ್ಳಬಹುದಾಗಿದೆ ತಾನು ತಪಸ್ಸಿನಿಂದಲೇ ಶಿವನನ್ನು ಪಡೆದುಕೊಂಡದ್ರಿಂದ ಯಾರ್ಯಾರು ತಪಸ್ಸನ್ನು ಗಳಿಸಬೇಕೋ ತಪಸ್ಸಿನ ಪುಣ್ಯವನ್ನು ಗಳಿಸಬೇಕೋ ಎಂಬಂತಹ ಇಚ್ಚುಗಳಿರ್ತೀರಿ ಅವರೆಲ್ಲರೂ ಕೂಡ ಶೈಲಪುತ್ರಿಯ ಆರಾಧನೆಯಿಂದ ಅತಿಶಯವಾದಂತಹ ತಪಸ್ಸಿನ ಫಲವನ್ನು ಪಡೆಯಬಹುದು ಯಾಕೆಂದರೆ ಶೈಲಪುತ್ರಿಯ ಸ್ವರೂಪವೇ ತಪಸ್ವರೂಪ ಅತ್ಯಂತ ತಾನು ಶಾಂತಳಾಗಿ ಅತ್ಯಂತ ಏಕಾಗ್ರಚಿತ್ತರಾಗಿ ನಿರಾಹಾರವೇ ಮೊದಲಾದಂತಹ ವ್ರತಗಳನ್ನು ತಾನು ಆಚರಿಸಿ ಸಹಸ್ರ ವರ್ಷಗಳ ಕಾಲದ ತಪಸ್ಸಿನಿಂದ ತಾನು ಶೈಲಪುತ್ರಿ ಅಂತ ಪ್ರಚಿತಲಾದಂತಹ ದೇವಿಯ ಆರಾಧನೆ ಅನೇಕ ವಿಧವಾದಂತಹ ಸಂಪತ್ತುಗಳು ನಮ್ಮನ್ನು ಅರಸಿ ಬರುವುದಕ್ಕೆ ಕಾರಣವಾಗ್ತದೆ ಕೇವಲ ಎಲ್ಲೋ ಮಹಾರಣ್ಯವನ್ನು ಪ್ರವೇಶಿಸಿಯೋ ಅಥವಾ ಪರ್ವತಾಗ್ರವನ್ನು ಪ್ರವೇಶಿಸಿಯೋ ಮಾಡುವಂತಹ ತಪಸ್ಸು ಮಾತ್ರ ತಪಸ್ಸಿನ ಸ್ವರೂಪವಲ್ಲ ನಾವು ಯಾವುದೇ ಕಾರ್ಯವನ್ನು ನಿಯಮಪೂರ್ವಕವಾಗಿ ಮಾಡಿದಾಗ ಅದೇ ತಪಸ್ಸು ಅಂತ ಅನಿಸಲ್ಪಡುತ್ತದೆ ಹೀಗಾಗಿ ಕಾರ್ಯದಲ್ಲಿ ನಿಷ್ಠೆ ವಿದ್ಯೆಯಲ್ಲಿ ಆಧಿಕ್ಯ ನಾವು ಮಾಡುವಂತಹ ಉದ್ಯೋಗದ ಔನ್ನತ್ಯ ಹೀಗೆ ಅನೇಕ ವಿಧವಾದಂತಹ ಕ್ಷೇತ್ರಗಳಲ್ಲಿ ತಾವು ತೊಡಗಿಕೊಂಡವರು ಕ್ಷೇತ್ರದಲ್ಲಿ ಇತೋಪಿ ಅತಿಶಯವಾದಂತಹ ಯಶಸ್ಸನ್ನು ಕೀರ್ತಿಯನ್ನು ಬಯಸುವಂಥವರು ಈ ಶೈಲಪುತ್ರಿಯ ಆರಾಧನೆಯಿಂದ ಎಲ್ಲ ಮನೋರಥಗಳನ್ನು ಪಡೆಯುವುದಕ್ಕೆ ಸಾಧ್ಯ ಆದ್ದರಿಂದ ಮೊದಲನೆಯ ದಿನ ನವರಾತ್ರಿಯಲ್ಲಿ ಶೈಲಪುತ್ರಿಯನ್ನು ಆರಾಧಿಸುವ ಮೂಲಕ ಐಹಿಕವಾದಂತಹ ಹಾಗೂ ಆಮುಷ್ಮಿಕವಾದಂತಹ ಅದೆಷ್ಟೋ ಸತ್ ಫಲಗಳನ್ನು ನಾವೆಲ್ಲ ಪಡೆಯೋಣ ಅಂತ ಆಶಿಸ್ತೇನೆ